ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಮದುವೆ ಎಲ್ಲಿ ಬೇಕಾದರೂ ಆಗ್ಬೋದು, ಆದರೆ ನೀವೆಲ್ಲ ಪುಣ್ಯವಂತರು, ಈ ಪುಣ್ಯ ಕ್ಷೇತ್ರದಲ್ಲಿ ಆಗ್ತಿದ್ದೀರಿ. 54 ಜೋಡಿಗಳು ವಿವಾಹ ಮಾಡೋದು ಬಹಳ ಕಷ್ಟನೇ. ಸುದೀರ್ಘವಾದಂತಹ ಒಂದು ಸಾಮೂಹಿಕ ವಿವಾಹ. ನೀವೆಲ್ಲರೂ ಬಹಳ ಭಾಗ್ಯವಂತರು. ಸಾಧು ಕರುಣಾನಿಧೆ ಕರುಣಯ ಮಾರ್ತಾಂಡವ ಶೇಯೋ ಕೌಸಲ್ಯಾನಿ ಗರ್ಭ ಸಂಭವ ಸಾವಧಾನ. ನಿಮ್ಮ ಮನೆಯ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಮಾಂಗಲ್ಯ ಧಾರಣೆ ಮಾಡುವಾಗ 3 ಗಂಟೆ ಹಾಕ್ಬೇಕು. ಪುರುಷಶ್ಯದೇಂದ್ರಿಯಾಯುಷ್ಯೇಂದ್ರಿಯೇ ಪ್ರತಿಷ್ಠದೆ. ಬ್ರಹ್ಮಚರ್ಯ, ಬ್ರಹ್ಮಚರ್ಯದಿಂದ ವಿವಾಹ ಈಗ ಆಗ್ತಾ ಇರ್ತಕ್ಕಂಥ ನೀವು ಗೃಹಸ್ಥಾಶ್ರಮಕ್ಕೆ ಪದಾರ್ಪಣವನ್ನು ಮಾಡಿದ್ದೀರಿ. ಜವಾಬ್ದಾರಿಯುತವಾಗಿರ್ತಕ್ಕಂಥ ಆಶ್ರಮ ಗೃಹಸ್ಥಾಶ್ರಮ. ಎಲ್ಲ ಆಶ್ರಮಗಳಿಗೆ ಆಶ್ರಯವನ್ನು ನೀಡ್ತಕ್ಕಂಥದ್ದು ಗೃಹಸ್ಥಾಶ್ರಮದ ಜವಾಬ್ದಾರಿ. ಬ್ರಹ್ಮಚಾರಿಗಳಿರಲಿ ಅಥವಾ ವಾನಪ್ರಸ್ಥಾಶ್ರಮಿಗಳು, ವಾನಪ್ರಸ್ಥಾಶ್ರಮಿಗಳು ಅಂತಂದ್ರೆ ತಮ್ಮ ಎಲ್ಲ ವ್ಯವಹಾರಗಳನ್ನು ಮಕ್ಕಳು ಮೊಮ್ಮಕ್ಕಳುಗಳಿಗೆ ವಹಿಸಿ ತಾವು ಭಗವಂತನ ಚಿಂತನೆಯಲ್ಲಿ ಇರ್ತಕ್ಕಂಥ ಅದಕ್ಕೆ ವಾನಪ್ರಸ್ಥಾಶ್ರಮ ಅಂತ ಕರೀತಾರೆ. ಅಂತಹ ವಾನಪ್ರಸ್ಥಾಶ್ರಮಿಗಳಿಗಾಗಿ ಅಥವಾ ನಮ್ಮಂಥ ಸನ್ಯಾಸಿಗಳಿಗಾಗಿ ಆಶ್ರಯವನ್ನು ನೀಡ್ತಕ್ಕಂಥ ಒಂದು ಶ್ರೇಷ್ಠ ಒಂದು ಆಶ್ರಮ ಇದ್ರೆ ಅದನ್ನ ಗೃಹಸ್ಥಾಶ್ರಮ ಅಂತಕ್ಕಂಥದ್ದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಆದ್ಮೇಲೆ ಈಗ ಕಳೆದ 5-6 ವರ್ಷಗಳಿಂದ 10 ವರ್ಷದಿಂದ ರಾಜು ಸ್ವಾಮಿ ಅವರು ಈ ಡೇಟ್ ಅನ್ನ ಇಡ್ತಾರೆ. ತಾರಾವ್ರ ಮದುವೆ ನಾವು ನೋಡಿಲ್ಲ, ಆದ್ರೆ ನಿಮ್ಮ ಮದುವೆ ನೋಡಕ್ಕೆ ಪ್ರತಿ ವರ್ಷ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸಾಮೂಹಿಕವಾಗಿ ನಡೀತಾ ಇರೋದು ತಾಯಿ ಸನ್ನಿಧಾನದಲ್ಲಿ. ಅವರೊಬ್ಬ ದೈವಭಕ್ತಿ, ಪರಮ ಪೂಜ್ಯ ಸ್ವಾಮೀಜಿಯವರು, ಈ ತರ ಅನೇಕ ಎಲ್ಲ ಸಮಾಜ ಮುಖಂಡರು ಇಲ್ಲಿದ್ದಾರೆ. ಈ ಒಂದು ಸಾಮೂಹಿಕವಾಗಿ ನಿಂತಿರ್ತಕ್ಕಂಥ ಎಲ್ರಿಗೂ ನಾನು ಕೈ ಮುಗಿದು ನಿಮಗೆಲ್ರಿಗೂ ತಾಯಿ ಬನಶಂಕರಮ್ಮ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ ಗುರುಭ್ಯೋ ನಮಃ. ಬನಶಂಕರಿ ಜಗನ್ಮಾತೆ ತಾಯಿ ಆವರಣದಲ್ಲಿ 25ನೇ ವರ್ಷದ ಈ ಒಂದು ಸಾಮೂಹಿಕ ವಿವಾಹದ ಶುಭ ಸಂದರ್ಭದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯರು ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಇವತ್ತಿನ ನೂತನವಾಗಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥ ಎಲ್ಲ ವಧುವರರೇ, ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಸೆಕೆಂಡ್ ಜರ್ನಿ ನಿಮ್ಮೆಲ್ಲರಿಗೂ ಕೂಡ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ಜರ್ನಿಯನ್ನು ಮುಗಿಸಿ 2ನೇ ಜರ್ನಿಗೆ ನಿಮ್ಮ ಪಯಣ ಎಲ್ಲ ರೀತಿಯಲ್ಲಿ ಸುಗಮವಾಗಲಿ. 54 ಜೋಡಿ ಮದುವೆ ಆಗಿದ್ರೆ ಬಸವರಾಜ್ ಜಾತಿ ಆಗಿದೆ ನೋಡ್ಬೇಕಾಗತ್ತಾನೆ.
ಇದು ನಿರಂತರ ನಡೀತಾ ಇರಲಿ. ಸ್ವಾಮೀಜಿಯವರ ಪಾದಗಳಿಗೆ ಹಾಗೂ ನನ್ನ ತಾಯಿ ಬನಶಂಕರಮ್ಮನ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಆಗಲೇ ಎಲ್ಲರೂ ಹೇಳ್ತಾ ಇದ್ರು ಮದುವೆ ಎಲ್ಲಿ ಬೇಕಾದರೂ ಆಗ್ಬೋದು, ಆದರೆ ನೀವೆಲ್ಲರೂ ಪುಣ್ಯವಂತರು, ಈ ಪುಣ್ಯಕ್ಷೇತ್ರದಲ್ಲಿ ಆಗ್ತಿದ್ದೀರಿ. ಅದಕ್ಕೆ ಕಾರಣಕರ್ತರು ನಮ್ಮ ಬಸವರಾಜಣ್ಣ ಅವರು ಮತ್ತು ಅವರ ಜೊತೆ ಇರುವ ಎಲ್ಲರೂ ಕೂಡ, ಶ್ರೀಮತಿ ಮಂಜುಳಾ ಬಸವರಾಜರವರು, ನಟರಾಜಣ್ಣ ಅವರು, ದಾಮೋದರ್ ನಾಯ್ಡುರವರು, ಮುತ್ತಪ್ಪನವರು, ನಾರಾಯಣ ಸ್ವಾಮಿರವರು, ಎಲ್ಲ ಬಂಧುಗಳು ಇಲ್ಲೆಲ್ಲರೂ ಸೇರಿ ನಿಮ್ಮ ಮದುವೆನ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ನಿಮಗೇನೋ ಭಾಗ್ಯ, ನಿಮ್ಮ ಪುಣ್ಯ ಅನಿಸುತ್ತೆ ಈ ಕ್ಷೇತ್ರದಲ್ಲಿ ಮದುವೆ ಆಗ್ತಿರೋದು. ಆದ್ದರಿಂದ ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಒಳ್ಳೆ ಜೀವನ ಕೊಡಲಿ, ಮುಂದೆ ನೀವೆಲ್ಲರೂ ನಗನಗ್ತಾ ಇರಲಿ, ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಿ, ಆ ಹೊಸ ಜೀವನ ನಿಮ್ಮೆಲ್ಲರನ್ನ ಕೈ ಹಿಡೀಲಿ ಅಂತ ಭಗವಂತ ಇಲ್ಲಿ ಬೇಡ್ಕೊಳ್ತೇನೆ. ನಮಸ್ಕಾರ. ಪ್ರತಿ ವರ್ಷ ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಮತ್ತು ಒಳ್ಳೆ ಕಾರ್ಯವನ್ನು ಮಾಡಬೇಕು, ಒಂದು ಕನ್ಯಾದಾನವನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದರೆ ಬಹಳ ಒಳ್ಳೆಯದಾಗಲಿ. ಅವರಿಗೆ ಕರ್ನಾಟಕದ ವಿಶ್ವಕರ್ಮ ಪೀಠದ ಪೀಠಾಧ್ಯಕ್ಷರು, ಪೂಜ್ಯರು ಆಗಿರುವ ಸ್ವಾಮೀಜಿಯವರು ಇವತ್ತು ತಮ್ಮೆಲ್ಲರಿಗೂ ಸಹಿತ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಭಾರತ್ ಮಾತಾಕಿ, ಕನ್ನಡ ತಾಯಿಗೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ. ಪರಮ ಪೂಜ್ಯರಾದಂಥ ಸುಜ್ಞಾನ ಮಹಾಸ್ವಾಮಿಗಳು, ಸುದೀರ್ಘವಾದಂಥ ಒಂದು ಸಾಮೂಹಿಕ ವಿವಾಹ, ಯಾರೋ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ಒಂದು ವರ್ಷ ಮಾಡಿದ್ರೆ ಬಿಟ್ಬಿಡ್ತಾರೆ. ಸುಮಾರು 25 ವರ್ಷಗಳ ಕಾಲ ಇದೇ ಸ್ಥಳದಲ್ಲಿ ಮಾಡಿದ್ದಾರೆ. ಸಣ್ಣ ದೇವಸ್ಥಾನ ಇದ್ದಾಗ ಮಾಡಿದ್ದಾರೆ, ನಾವು ಬಂದಮೇಲೆ, ನಾನು ಎಮ್ ಎಲ್ ಎ ಆದಮೇಲೆ ಇವಾಗ ದೊಡ್ಡ ದೇವಸ್ಥಾನ ಮಾಡಿದ್ದೀವಿ. ಮನೆ ಕೂತ್ಕೊಂಡು ಚಿನ್ನ ಬಾ ಅಂದರೆ ಯಾವುದು ಬರಲ್ಲ, ಬರ್ತಾಗಿ ಹೆಂಡತಿ ಬರ್ತಾರೆ ಅಷ್ಟೇ. ಚಿನ್ನ ಬಾ ಅಂದರೆ ರಾಜ್ಕುಮಾರ್ ಆಡೈತಲ್ಲ. ಅದ್ರ ಜೊತೆಗೆ ಕಷ್ಟ ಬಿದ್ದರೆ, ಕೈ ಕೆಸರಾದರೆ ಬಾಯಿ ಮೊಸರಾಗ್ತದೆ. ದಯವಿಟ್ಟು ಕಷ್ಟ ಬಿದ್ದವ್ರಿಗೆ ಯಾರು ದೇವರು ಕೆಟ್ಟದ್ದು ಮಾಡಲ್ಲ, ಬನಶಂಕರಿ ತಾಯಿ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದೇ ಮಾಡ್ತಾರೆ. ಇಲ್ಲಿ ಯಾರ್ಯಾರಿಗೆ ಮದುವೆ ಆಗಿದೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 25ನೇ ವರ್ಷದ ಸರಳ ಸಾಮೂಹಿಕ ವಿವಾಹ, ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 54 ಜೋಡಿಗಳು ಜೀವನದ ದಾಂಪತ್ಯಕ್ಕೆ ಕಾಲಿಟ್ಟಿದಂಥ ದಿವಸ ಇವತ್ತು. ಈ ದಿವಸ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿವಸ. 4 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಫೆಬ್ರವರಿ 29, ಈ 29 ಅವರು ಜೂನ್ ಪರಿಣಾಮ ನೆನೆಸ್ಕೊಳ್ಳೋವಂಥ ದಿವಸ. ಈ ಒಂದು ಸುಸಂದರ್ಭದಲ್ಲಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಗದಗ್ಗಿಂದ ಹಿಡಿದು ಮೈಸೂರು, ಬೆಂಗಳೂರು ಸುತ್ತಮುತ್ತಲ, ಬೆಂಗಳೂರು ನಗರ, ಕೋಲಾರ, ಈ ಥರ ಎಲ್ಲ ಜೋಡಿಗಳು ಬಂದು ಇಲ್ಲಿ ನೋಂದಾಯಿಸಿದೆ. ಮತ್ತು ಅದರ ಜೊತೆಯಲ್ಲಿ ಹೊರ ರಾಜ್ಯ ತಮಿಳ್ನಾಡು, ಆಂಧ್ರ, ಕೇರಳ ಇದರಲ್ಲೂ ಸಹಿತ ಬಂದು ಭಾಗವಹಿಸಿದ್ದಾರೆ. ಯಾಕೆಂದರೆ 54 ಜೋಡಿ ಒಂದೇ ಕಡೆ ಇಲ್ಲ, ಹೆಣ್ಣು ಬಸನಗುಡಿಯಲ್ಲಿದ್ದರೆ ಹುಡುಗ ಮಾಲೂರಲ್ಲಿರ್ತಾನೆ. ಈ ಥರ ಒಂದು 108 ಕುಟುಂಬಗಳು ಇವತ್ತು ಈ ಒಂದು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಒಂದು ಸರಳ ವಿವಾಹ ಆಗಿದೆ, ಅವರ ಕುಟುಂಬಕ್ಕೆ ಅನುಕೂಲ ಆಗಿದೆ. ಇದಕ್ಕೆ ಪಕ್ಷಾತೀತವಾಗಿ ಕರೆದಂಥ ನಾಯಕರು ಸಹಿತ ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಪೂರ್ಣಿಮಾ ರಾಜ್ಕುಮಾರ್ ಅವರು ಬಂದು ಶುಭವನ್ನು ಹಾರೈಸಿ ಹೋಗಿದ್ದಾರೆ. ಶ್ರೀಮತಿ ತಾರಾ ಅವರು ಬಂದು ಹೋಗಿದ್ದಾರೆ. ಹಿರಿಯರಾದಂಥ ಸಿಂಧಿ ಅವರು, ಶರವಣ ಅವರು, ರಮೇಶ್ ಗೌಡ ಇರ್ಬೋದು, ರಾಮಮೂರ್ತಿ ಇರ್ಬೋದು, ನಮ್ಮ ಈ ಕ್ಷೇತ್ರದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಆರ್ ಅಶೋಕ್ ಅವರು ವಿಧ ಎಷ್ಟೇ ಇವತ್ತಿದ್ರು ಬಂದು ಇಲ್ಲಿ ಬಂದು ಜೊತೆಯಲ್ಲಿದ್ದು ವಧುವರರು ಬಂಧುಗಳಿಗೆ ಶುಭವನ್ನು ಹಾರೈಸಿ ಸ್ವಾಮೀಜಿಯವರು ಆಶೀರ್ವಾದ ಪಡೆದೋಗಿದ್ದಾರೆ. ಅನೇಕ ಎಲ್ಲ ನಮ್ಮ
ಸಹಪಾಠಿಗಳು, ಪಾಲಿಕೆ ಸದಸ್ಯರು, ಮಾಜಿ ಮೇಯರ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ವ್ಯವಸ್ಥಾಪಕನಾಗಿ, ವ್ಯವಸ್ಥಾಪಕರ ಪರವಾಗಿ ಮಾಧ್ಯಮದ ಮಿತ್ರರಿಗೆ, ನೂತನ ವಧುವರರಿಗೆ ಬಂದು ಸಹಕಾರವನ್ನು ಕೊನೆ ಹಂತದವರೆಗೂ ನನ್ನ ಜೊತೆಯಲ್ಲಿ ನಿಂತಂಥ ನನ್ನೆಲ್ಲ ಮುಖಂಡರಿಗೆ, ಹಿರಿಯರಿಗೆ, ಯುವಕರಿಗೆ, ಹಿರಿಯರಿಗೆ, ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತು ತಾಯಂದಿರಿಗೆ ನಾನು ಚಿರಋಣಿಯಾಗಿದ್ದೀನಿ. ಈ ಒಂದು ದಿವಸ ನಾನು ಮರೆಯಲಾರದಂಥ ದಿವಸ. ಅವರ ಯಾವುದೇ ನನ್ನ ಜೊತೆಯಲ್ಲಿ ಯಾರು ನಿಂತು ಇಷ್ಟೊತ್ತವರೆಗೂ ನನಗೆ ಸಹಕಾರ ಕೊಟ್ಟಿದ್ದಾರೆ, ಅವರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಿ ರಾಜ್ಯದ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಸಂದೇಶ ಕಳಿಸಿದ್ದಾರೆ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಕಳಿಸಿದ್ದಾರೆ. ಸಿದ್ಧಗಂಗಾ ಶ್ರೀಮಠದಿಂದ ಬಂದಿದೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು, ಮದುವೆಗೆ ಹೆಸರಾದಂಥ, ಅನ್ನ ದಾಸೋಹಕ್ಕೆ ಸ್ಫೂರ್ತಿಯಾದಂಥ ವೀರೇಂದ್ರ ಹೆಗ್ಡೆಯವರು ಸಹಿತ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರೆಲ್ಲರಿಗೂ ನಾವು ವೇದಿಕೆ ಪರವಾಗಿ ಧನ್ಯವಾದ. ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಸುಮಾರು ವರ್ಷಗಳಿಂದ ಸಮಾಜದ ಅಭಿವೃದ್ಧಿ ಹಾಗೂ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಪ್ರಗತಿ ಪಥದಲ್ಲಿ ಮುನ್ನಡೆದು 25ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ಹಿನ್ನೆಲೆಯಲ್ಲಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನೂತನ ವಧುವರರಿಗೆ ಸಂತೋಷದ ದಾಂಪತ್ಯ ಜೀವನ ಮತ್ತು ಯಶಸ್ಸು ಸಿಗಲೆಂದು ಹಾರೈಸುತ್ತೇನೆ. ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.